ನಮಸ್ಕಾರ ಎಲ್ರಿಗೂ. ಕನ್ನಡದಿಂದ ಹಿಂದಿ ಕಲಿಯಿರಿ ಇದರ 62ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಅಗರ್ ಹಾಗೂ ತೋ ಅನ್ನು ಬಳಸಿ ಎರಡು ವಾಕ್ಯಗಳನ್ನು ಹೇಗೆ ಜೋಡಿಸುವುದು ಅಂತೇಳಿ ಕಲಿಯೋಣ. ಆಯಿತಾ? ಈಗ ಇಂಥ ಒಂದು ವಾಕ್ಯ ಉಂಟು. ನೀವು ಇಂದು ರಾತ್ರಿ ಜಾನ್ ಅವರನ್ನು ನೋಡಿದರೆ ನನಗೆ ಇಮೇಲ್ ಮಾಡಲು ಹೇಳಿ. ನೀವು ಇಂದು ರಾತ್ರಿ ಜಾನ್ ಅವರನ್ನು ನೋಡಿದರೆ ನನಗೆ ಇಮೇಲ್ ಮಾಡಲು ಹೇಳಿ ಅಂತ ಉಂಟು. ಆಯಿತಾ? ಇದನ್ನು ನಾವು ಹಿಂದಿಯಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಕೆಲಸ ಉಂಟು. ಮೊದಲು ನೀವು ಈ ವಾಕ್ಯವನ್ನು ಈ ತರಹ ಚೇಂಜ್ ಮಾಡಿಕೊಳ್ಬೇಕು, ಬದಲು ಮಾಡಿಕೊಳ್ಬೇಕು. ನೀವು ಇಂದು ರಾತ್ರಿ ಜಾನ್ ಅವರನ್ನು ನೋಡುತ್ತೀರಿ ಅಂತಾದರೆ ನನಗೆ ಇಮೇಲ್ ಮಾಡಲು ಹೇಳಿ ಅಂತ. ನೀವು ಇಂದು ರಾತ್ರಿ ಜಾನ್ ಅವರನ್ನು ನೋಡುತ್ತೀರಿ ಅಂತಾದರೆ ನನಗೆ ಇಮೇಲ್ ಮಾಡಲು ಹೇಳಿ ಅಂಥೇಳಿ ಬದಲಾಯಿಸಬೇಕು. ಆಯಿತಾ? ನೋಡಿದರೆ ಅನ್ನೋದನ್ನು ನೋಡುತ್ತೀರಿ ಅಂತಾದರೆ ಅಂಥೇಳಿ ಬದಲಾಯಿಸ್ಕೊಳ್ಬೇಕು. ನೆಕ್ಸ್ಟ್, ಈ ಅಂತಾದರೆಯನ್ನು ಬಿಟ್ಟು ಈ ವಾಕ್ಯ ತಗೊಳ್ಬೇಕು. ತಗೊಂಡಾಗ ನೀವು ಇಂದು ರಾತ್ರಿ ಜಾನ್ ಅವರನ್ನು ನೋಡುತ್ತೀರಿ, ಒಂದು ವಾಕ್ಯ ಆಯಿತು. ನೆಕ್ಸ್ಟ್, ಅಂತಾದರೆ ಆದಮೇಲೆ ಉಳಿದಿದ್ದೇನು? ನನಗೆ ಇಮೇಲ್ ಮಾಡಲು ಹೇಳಿ ಅಂತ. ಆಯಿತಾ? ಈಗ ಈ ವಾಕ್ಯವನ್ನು ಹಿಂದಿಗೆ ಅನುವಾದ ಮಾಡಬೇಕು, ಈ ವಾಕ್ಯಕ್ಕೆ ಹಿಂದಿಗೆ ಅನುವಾದ ಮಾಡಬೇಕು. ಇದನ್ನು ನಿಮ್ಗೆ ಗೊತ್ತುಂಟು ಮಾಡಲಿಕ್ಕೆ ಅಲ್ವಾ? ಕಲ್ತಿದ್ದೇವೆ. ನೀವು ಇಂದು ರಾತ್ರಿ ಜಾನ್ ಅವರನ್ನು ನೋಡುತ್ತೀರಿ. ಆಪ್ ಆಜ್ ರಾತ್ ಜಾನ್ ಕೋ ದೇಖತೆ ಹೇ. ಆಪ್ ಆಜ್ ರಾತ್ ಜಾನ್ ಕೋ ದೇಖತೆ ಹೇ. ಆಪ್ ಅಂದರೆ ನೀವು, ಆಜ್ ಅಂದರೆ ಇಂದು, ರಾತ್ ಅಂದರೆ ರಾತ್ರಿ, ಜಾನ್ ಕೋ ಅಂದರೆ ಜಾನ್ ಅವರನ್ನು, ದೇಖತೆ ಹೇ ಅಂದರೆ ನೋಡುತ್ತೀರಿ ಅಂತ ಅರ್ಥ. ಆಯಿತಾ? ನೆಕ್ಸ್ಟ್, ನನಗೆ ಇಮೇಲ್ ಮಾಡಲು ಹೇಳಿ. ಮುಝೆ ಇಮೇಲ್ ಕರ್ನೆ ಬತಾವೋ. ಮುಝೆ ಇಮೇಲ್ ಕರ್ನೆ ಬತಾವೋ. ಮುಝೆ ಅಂದರೆ ನನಗೆ, ಇಮೇಲ್ ಅಂದರೆ ಇಮೇಲ್, ಕರ್ ಅಂದರೆ ಮಾಡುವುದು, ಕರ್ನೆ ಮಾಡಲು, ಬತಾವೋ ಅಂದರೆ ಹೇಳಿ ಅಂತ. ಸರಿನಾ? ಈಗ ಏನು ಮಾಡಬೇಕಂದ್ರೆ, ಈ ವಾಕ್ಯ ಮೊದಲನೇ ವಾಕ್ಯದ ಮೊದಲಿಗೆ ಅಗರನ್ನು ಹಾಕಬೇಕು, ಎರಡನೇ ವಾಕ್ಯದ ಮೊದಲಿಗೆ ತೋ ಅನ್ನು ಹಾಕಬೇಕು. ಅದನ್ನು ಹಾಕಿದ ಮೇಲೆ ಎರಡು ವಾಕ್ಯವನ್ನು ಸೇರಿಸಿ ಹೇಳಿದರಾಯಿತು. ಮೊದಲ ವಾಕ್ಯದ ಮೊದಲಿಗೆ ಅಗರ್ ಹಾಕಬೇಕು. ಹಾಕಿದಾಗ ಅಗರ್ ಆಪ್ ಆಜ್ ರಾತ್ ಜಾನ್ ಕೋ ದೇಖತೆ ಹೇ ಅಂತಾಯಿತು. ಅಗರ್ ಆಪ್ ಆಜ್ ರಾತ್ ಜಾನ್ ಕೋ ದೇಖತೆ ಹೇ. ಎರಡನೇ ವಾಕ್ಯದ ಮೊದಲಿಗೆ ತೋ ಹಾಕಬೇಕು. ತೋ ಮುಝೆ ಇಮೇಲ್ ಕರ್ನೆ ಬತಾವೋ. ತೋ ಮುಝೆ ಇಮೇಲ್ ಕರ್ನೆ ಬತಾವೋ ಅಂತ ಹೇಳಿದರೆ ಈ ಅರ್ಥ ಸಿಗ್ತದೆ. ನೀವು ಇಂದು ರಾತ್ರಿ ಜಾನ್ ಅವರನ್ನು ನೋಡಿದರೆ ನನಗೆ ಇಮೇಲ್ ಮಾಡಲು ಹೇಳಿ ಅಂತ ಅರ್ಥ ಆಗ್ತದೆ. ಸರಿನಾ? ಈಗ ಅಗರ್ ಅಂದರೆ ದ ರೇ ಅಂತ ಅರ್ಥ. ಅಂತಾದ ರೇ ಅಥವಾ ರೇ ಅಂತ ಅರ್ಥ ಅಗರ್ ಅನ್ನೋದು. ಹಿಂದಿಯಲ್ಲಿ ಇದನ್ನು ವಾಕ್ಯದ ಮೊದಲಿಗೆ ಹಾಕ್ತೇವೆ. ಆಯಿತಾ? ತೋ ಅಂದರೆ ಆವಾಗ ಅಂತ ಅರ್ಥ. ಉದಾಹರಣೆಗೆ, ನೀವು ಇಂದು ರಾತ್ರಿ ಜಾನ್ ಅವರನ್ನು ನೋಡಿದರೆ ಆವಾಗ ನನಗೆ ಇಮೇಲ್ ಮಾಡಲು ಹೇಳಿ ಅಂತ ಹೇಳಿದಾಗ ಆಗ್ತದೆ. ಆವಾಗ ಅಂಥೇಳಿ ಬಳಸಿದರೆ ತೋ. ಆದರೆ ಕನ್ನಡದಲ್ಲಿ ನಾವು ಆವಾಗ ಅಂತ ಹೇಳೋದಿಲ್ಲ, ನಾವು ಹೀಗೆ ಹೇಳ್ತೇವೆ ಅಲ್ವಾ, ನೀವು ಇಂದು ರಾತ್ರಿ ಜಾನ್ ಅವರನ್ನು ನೋಡಿದರೆ ನನಗೆ ಇಮೇಲ್ ಮಾಡಲು ಹೇಳಿ ಅಂತೇಳಿ ಹೇಳ್ತೇವೆ. ಇಲ್ಲಿ ಆವಾಗ ಬಳಸೋದಿಲ್ಲ, ಆದರೆ ಹಿಂದಿಯಲ್ಲಿ ತೋ ಅನ್ನು ಬಳಸಬೇಕಾಗ್ತದೆ. ಸರಿನಾ? ದ ರೇ, ಈ ರೇ ಅಂತಾದ ರೇ, ಇದಕ್ಕೆ ನಾವು ಅಗರನ್ನು ಬಳಸ್ತೇವೆ. ಸರಿನಾ? ಈಗ ಹಿಂದಿಯಲ್ಲಿ ನೀವು ಈ ಅಗರನ್ನು ಬಿಟ್ಟು ಕೂಡ ಈ ವಾಕ್ಯವನ್ನು ಹೇಳಿದರೆ ಸಾಕಾಗ್ತದೆ. ಅಗರ್ ಬಿಟ್ಟು, ಅಗರ್ ಹೇಳೋದು ಬೇಡ, ಬರೀ ಆಪ್ ಆಜ್ ರಾತ್ ಜಾನ್ ಕೋ ದೇಖತೆ ಹೇ ತೋ ಮುಝೆ ಇಮೇಲ್ ಕರ್ನೆ ಬತಾವೋ ಅಂತ ಹೇಳಿದರೆ ಸಾಕು. ಈ ಅಗರನ್ನು ಬಿಟ್ಟು ಹೇಳ್ಬೋದು. ಆದರೆ ತೋವನ್ನು ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ, ತೋ ಬೇಕೇ ಬೇಕು. ಸರಿನಾ? ತೋ ಬೇಕೇ ಬೇಕು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ರಾಮ್ ಬೇಗನೆ ಎದ್ದರೆ ಅವನು ಬಸ್ ಹಿಡಿಯಬಹುದು. ರಾಮ್ ಬೇಗನೆ ಎದ್ದರೆ ಅವನು ಬಸ್ ಹಿಡಿಯಬಹುದು. ಆಯಿತಾ? ಇದನ್ನು ಹಿಂದಿಗೆ ಅನುವಾದ ಮಾಡಬೇಕು. ಅದಕ್ಕೆ ಕೆಲವು ಸ್ಟೆಪ್ಸ್ ಇದ್ದಾವೆ. ಮೊದಲೇನೆಂದರೆ ಈ ವಾಕ್ಯವನ್ನು ಈ ಥರ ಬದಲು ಮಾಡಿಕೊಳ್ಬೇಕು. ರಾಮ್ ಅಥವಾ ರಾಮ ಬೇಗ ಏಳುತ್ತಾನೆ
ಅಂತಾದರೆ ಅವನು ಬಸ್ ಹಿಡಿಯಬಹುದು. ರಾಮ ಬೇಗ ಏಳುತ್ತಾನೆ ಅಂತಾದರೆ ಅವನು ಬಸ್ ಹಿಡಿಯಬಹುದು. ಆಯಿತಾ? ಈ ಥರ ಚೇಂಜ್ ಮಾಡಿದ ಮೇಲೆ ಈ ಅಂತಾದರೆಯನ್ನು ಬಿಟ್ಟು ಈ ವಾಕ್ಯವನ್ನು ಬರ್ಕೊಳ್ಳಿ ಅಥವಾ ಮನಸ್ಸಲ್ಲೇ ತಿಳ್ಕೊಳ್ಳಿ. ರಾಮ್ ಬೇಗ ಏಳುತ್ತಾನೆ, ರಾಮ್ ಬೇಗ ಏಳುತ್ತಾನೆ, ಇದನ್ನು ಬಿಟ್ಟಿದ್ದೇವೆ. ನೆಕ್ಸ್ಟ್ ಇದರ ನಂತರದ್ದು, ಅವನು ಬಸ್ ಹಿಡಿಯಬಹುದು, ಅವನು ಬಸ್ ಹಿಡಿಯಬಹುದು. ಮೊದಲಿಗೆ ಇದನ್ನು ಹಿಂದಿಗೆ ಅನುವಾದ ಮಾಡಿ, ನೆಕ್ಸ್ಟ್ ಇದನ್ನು ಹಿಂದಿಗೆ ಅನುವಾದ ಮಾಡಿ. ರಾಮ್ ಬೇಗ ಏಳುತ್ತಾನೆ, ರಾಮ್ ಜಲ್ದಿ ಉಠ್ತಾ ಹೇ, ರಾಮ್ ಜಲ್ದಿ ಉಠ್ತಾ ಹೇ. ಇದನ್ನು ನಿಮಗೆ ರಚಿಸಲಿಕ್ಕೆ ಗೊತ್ತು ಅಲ್ವಾ? ರಾಮ್ ಅಂದರೆ ರಾಮ, ಜಲ್ದಿ ಅಂದರೆ ಬೇಗ, ಉಠ್ತಾ ಹೇ ಅಂದರೆ ಏಳುತ್ತಾನೆ ಅಂತ ಅರ್ಥ. ನೆಕ್ಸ್ಟ್ ಅವನು ಬಸ್ ಹಿಡಿಯಬಹುದು, ವಹ ಬಸ್ ಪಕಡ್ ಸಕ್ತಾ ಹೇ, ವಹ ಬಸ್ ಪಕಡ್ ಸಕ್ತಾ ಹೇ. ವಹ ಅಂದರೆ ಅವನು, ಬಸ್ ಅಂದರೆ ಬಸ್, ಪಕಡ್ ಸಕ್ತಾ ಹೇ ಅಂದರೆ ಹಿಡಿಯಬಹುದು ಅಂತ ಅರ್ಥ. ಇದು ಕೂಡ ರಚಿಸಲಿಕ್ಕೆ ನಿಮ್ಗೆ ಗೊತ್ತುಂಟು ಅಲ್ವಾ? ಈಗ ಈ ವಾಕ್ಯವನ್ನು ರಚಿಸಲಿಕ್ಕೆ ಈ ವಾಕ್ಯದ ಮೊದಲು ಅಗರ್ ಹಾಕಬೇಕು, ಈ ವಾಕ್ಯದ ಮೊದಲು ತೋ ಹಾಕಬೇಕು, ಅಥವಾ ಮೊದಲನೇ ವಾಕ್ಯದ ಮೊದಲು ಅಗರ್ ಹಾಕಬೇಕು, ಎರಡನೇ ವಾಕ್ಯದ ಮೊದಲಿಗೆ ತೋ ಹಾಕಬೇಕು. ಹಾಕಿ ಎರಡನ್ನು ಸೇರಿಸಿದ್ರೆ ಆಯಿತು. ಅಗರ್ ರಾಮ್ ಜಲ್ದಿ ಉಠ್ತಾ ಹೇ, ಅಗರ್ ರಾಮ್ ಜಲ್ದಿ ಉಠ್ತಾ ಹೇ, ತೋ ವಹ ಬಸ್ ಪಕಡ್ ಸಕ್ತಾ ಹೇ, ತೋ ವಹ ಬಸ್ ಪಕಡ್ ಸಕ್ತಾ ಹೇ. ಅಗರ್ ರಾಮ್ ಜಲ್ದಿ ಉಠ್ತಾ ಹೇ, ತೋ ವಹ ಬಸ್ ಪಕಡ್ ಸಕ್ತಾ ಹೇ ಅಂದರೆ ರಾಮ್ ಬೇಗ ಎದ್ದರೆ ಅವನು ಬಸ್ ಹಿಡಿಯಬಹುದು ಅಂತ ಅರ್ಥ. ಆಯಿತಾ? ಈಗ ಕೆಲವರು ಅಗರ್ ಬದಲು ಯದಿ ಅಂತ ಕೂಡ ಬಳಸ್ತಾರೆ. ಅಗರ್ ಅಥವಾ ಯದಿ ಎರಡರಲ್ಲಿ ಯಾವುದು ಕೂಡ ಬಳಸ್ಬೋದು ನೀವು. ಯದಿ ಅಂತ ಕೂಡ ಹೇಳ್ಬೋದು, ಅಗರ್ ಅಂತ ಕೂಡ ಹೇಳ್ಬೋದು. ಆಯಿತಾ? ನೆಕ್ಸ್ಟ್ ಇವೆರಡನ್ನು ಹೇಳದೇ ಕೂಡ ಇಷ್ಟೇ ಹೇಳಿದರೂ ಸಾಕಾಗ್ತದೆ. ಅದನ್ನು ಹೇಳಿದಲ್ವಾ ಈಗ ಮುಂಚೆ, ಅಗರ್ ಹಾಗೂ ಯದಿ ಇದನ್ನು ಬಿಟ್ಟು ಬರೀ ನೀವು ರಾಮ್ ಜಲ್ದಿ ಉಠ್ತಾ ಹೇ ತೋ ವಹ ಬಸ್ ಪಕಡ್ ಸಕ್ತಾ ಹೇ ಅಂತ ಹೇಳಿದರೂ ಸಾಕಾಗ್ತದೆ. ರಾಮ್ ಜಲ್ದಿ ಉಠ್ತಾ ಹೇ ತೋ ವಹ ಬಸ್ ಪಕಡ್ ಸಕ್ತಾ ಹೇ ಅಂದರೆ ಇದೇ ಅರ್ಥ ಸಿಗ್ತದೆ. ಸರಿನಾ? ಇನ್ನೊಂದು ಉದಾಹರಣೆ. ನಾನು ಅಧ್ಯಯನ ಮಾಡಿದ್ದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದೆ. ನಾನು ಅಧ್ಯಯನ ಮಾಡಿದ್ದರೆ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದೆ. ಆಯಿತಾ? ನಾನು ಅನ್ನೋದನ್ನು ಇಲ್ಲಿ ಬಳಸಿದ್ದೇನೆ ನಿಮ್ಗೆ ಸ್ವಲ್ಪ ಅರ್ಥ ಮಾಡಿಸ್ಲಿಕ್ಕೆ. ಇದನ್ನು ನಾವು ಕನ್ನಡದಲ್ಲಿ ಹೇಳೋದಿಲ್ಲ ಅಲ್ವಾ? ನಾನು ಅಧ್ಯಯನ ಮಾಡಿದರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಿದ್ದೆ ಅಥವಾ ಉತ್ತೀರ್ಣನಾಗುತ್ತಿದ್ದೆ ಅಂತೇಳಿ ಹೇಳ್ತೇವೆ. ಇದನ್ನು ಬೇರೆ ರೀತಿ ನಾವು ಬದಲು ಮಾಡಬೇಕು, ಮುಂಚಿನ ಥರ ಅಲ್ಲ. ನಾನು ಅಧ್ಯಯನ ಮಾಡಿದ್ದರೆ ಅನ್ನುವುದನ್ನು ನಾನು ಅಧ್ಯಯನ ಮಾಡುತ್ತೇನೆ ಅಂಥೇಳಿ ಚೇಂಜ್ ಮಾಡಿಕೊಳ್ಬೇಕು. ನಾನು ಅಧ್ಯಯನ ಮಾಡುತ್ತೇನೆ. ಆಯಿತಾ? ಇದನ್ನು ಅನುವಾದ ಮಾಡಬೇಕು. ಮೇ ಪಡ್ತಾ ಹೂಂ. ನಾನು ಅಧ್ಯಯನ ಮಾಡುತ್ತೇನೆ. ನೆಕ್ಸ್ಟ್ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದೆ. ಇದನ್ನು ನಾನು ಉತ್ತೀರ್ಣನಾಗುತ್ತೇನೆ ಅಂಥೇಳಿ ಚೇಂಜ್ ಮಾಡಿಕೊಳ್ಬೇಕು. ಚೇಂಜ್ ಮಾಡಿಕೊಂಡು ಹಿಂದಿಗೆ ಅನುವಾದ ಮಾಡಬೇಕು. ಮೇ ಪಾಸ್ ಹೋತಾ ಹೂಂ ಅಂದರೆ ನಾನು ಉತ್ತೀರ್ಣನಾಗುತ್ತೇನೆ ಅಂತ ಅರ್ಥ. ಆಯಿತಾ? ಈಗ ಇದೆರಡನ್ನು ಸೇರಿಸಬೇಕು. ಸೇರಿಸುವಾಗ ಮೊದಲನೇ ವಾಕ್ಯದ ಮೊದಲಿಗೆ ಅಗರ್ ಯದಿ ಹಾಕಬೇಕು, ಎರಡನೇ ವಾಕ್ಯದ ಮೊದಲಿಗೆ ತೋ ಹಾಕಬೇಕು. ಅಗರ್ ಅಥವಾ ಯದಿ, ಮೇ ಪಡ್ತಾ ಹೂಂ ತೋ ಮೇ ಪಾಸ್ ಹೋತಾ ಹೂಂ. ಅಗರ್ ಅಥವಾ ಯದಿ, ಮೇ ಪಡ್ತಾ ಹೂಂ ತೋ ಮೇ ಪಾಸ್ ಹೋತಾ ಹೂಂ. ಆಯಿತಾ? ಈಗ ನೋಡ್ಕೊಳ್ಳಿ. ಈಗ ನೋಡಿ, ಈ ವಾಕ್ಯದ ಅರ್ಥ ಏನು ಗೊತ್ತುಂಟ? ನಾನು ಅಧ್ಯಯನ ಮಾಡುತ್ತೇನೆ, ಹಾಗಾಗಿ ನಾನು ಉತ್ತೀರ್ಣನಾಗುತ್ತೇನೆ ಅಂತ. ಆದರೆ ನಮಗೆ ಅದು ಬೇಡ. ಈಗ ನಮಗೇನು ಬೇಕು? ಇದು ಬೇಕು. ನಾನು ಅಧ್ಯಯನ ಮಾಡಿದ್ದರೆ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದೆ ಅಂತ. ಆಯಿತಾ? ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಈ ಹೂ ಉಂಟಲ್ಲ, ಹೂ ಇದನ್ನು ಬಿಟ್ಟುಬಿಡಬೇಕು. ಹೂ ಏನು? ವರ್ತಮಾನ ಕಾಲದಲ್ಲಿ ಏನೋ ಒಂದನ್ನು ಸೂಚಿಸುವುದು ಅಲ್ವಾ? ಅದನ್ನು ಬಿಟ್ಟುಬಿಡಬೇಕು, ಯಾಕಂದರೆ ವಾಕ್ಯ ವರ್ತಮಾನ ಕಾಲದಲ್ಲಿ ಇಲ್ಲ. ಹೂ ಅನ್ನು ಬಿಟ್ಟು ವಾಕ್ಯವನ್ನು ಹೇಳಿದರೆ ಆಯಿತು. ಅಗರ್ ಅಥವಾ ಯದಿ, ಮೇ ಪಡ್ತಾ ತೋ ಮೇ ಪಾಸ್ ಹೋತಾ.
अगर अथवा यदि मैं पढ़ता तो मैं पास होता, मैं पढ़ता तो पास होता अंत हेळिद्रे साकु अगर यदि अन्नु हेळुव अगत्य इल्ल हागू इल्ली मे उंटु नोडि इदन्नु हेळुव अगत्य कूड इल्ल याकंद्रे इल्ल उंटु अदे ना कन्नडदल्लि हेळिद्दु इल्ली नानु अंत हेळुव अगत्य इल्ल नानु अध्ययन माडिद्दरे ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದೆ ಈ ನಾನು ಅನ್ನೋದು ಹೇಳೋದು ಬೇಡ ಇಲ್ಲಿ ಕೂಡ ಮೇ ಹೇಳೋದು ಬೇಡ ಮೇ ಪಡ್ತಾ ತೋ ಪಾಸ್ ಹೋತ ಅಷ್ಟೇ ನಾನು ಅಧ್ಯಯನ ಮಾಡಿದ್ದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಿದ್ದೆ ಅಂತ ಅರ್ಥ ಸರಿನಾ ಹೀಗೆ ಈ ಥರ ಭೂತಕಾಲದಲ್ಲಿ ಏನೋ ಒಂದು ಮಾಡಿದರೆ ಏನೋ ಒಂದು ಆಗ್ತಿದ್ದೆ ಅಂತೇಳಿ ಹೇಳುವುದಿದ್ರೆ ಈ ಥರ ನಾವು ರಚಿಸಬೇಕಾಗ್ತದೆ ಸರಿನಾ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಮಳೆ ಬಂದಿದ್ದರೆ ನೀವು ಒದ್ದೆಯಾಗುತ್ತಿದ್ದಿರಿ ಮಳೆ ಬಂದಿದ್ದರೆ ನೀವು ಒದ್ದೆಯಾಗುತ್ತಿದ್ದಿರಿ ಆಯ್ತಾ ಇದನ್ನು ಮಳೆ ಬಂದಿದ್ದರೆ ನೀವು ಒದ್ದೆಯಾಗುತ್ತಿದ್ದೀರಿ ಅಂಥೇಳಿ ತಗೊಳ್ಬೇಕು ಮಳೆ ಬಂದಿದ್ದರೆ ಅನ್ನೋದನ್ನು ಮಳೆ ಬರುತ್ತದೆ ಅಂತ ಮಾಡ್ಕೊಳ್ಬೇಕು ನೀವು ಒದ್ದೆಯಾಗುತ್ತಿದ್ದೀರಿ ಅನ್ನೋದನ್ನು ನೀವು ಒದ್ದೆಯಾಗುತ್ತೀರಿ ಅಂತ ಮಾಡ್ಕೊಳ್ಬೇಕು ನೆಕ್ಸ್ಟ್ ಮಳೆ ಬರುತ್ತದೆ ಅನ್ನೋದನ್ನು ಹಿಂದಿಗೆ ಅನುವಾದ ಮಾಡಬೇಕು ಬಾರಿಶ್ ಹೋತಿ ಹೇ ಬಾರಿಶ್ ಹೋತಿ ಹೇ ಬಾರಿಶ್ ಅಂದರೆ ಮಳೆ ಹೋತಿ ಹೇ ಅಂದರೆ ಆಗುತ್ತದೆ ಅಂತ ಮಳೆ ಆಗುತ್ತದೆ ಅಂತ ಅರ್ಥ ನೆಕ್ಸ್ಟ್ ನೀವು ಒದ್ದೆಯಾಗುತ್ತೀರಿ ಆಪ್ ಭೀಗತೆ ಹೇ ಆಪ್ ಭೀಗತೆ ಹೇ ಆಪ್ ಅಂದರೆ ನೀವು ಭೀಗತೆ ಹೇ ಅಂದರೆ ಒದ್ದೆಯಾಗುತ್ತೀರಿ ಅಂತ ಅರ್ಥ ನೆಕ್ಸ್ಟ್ ಇದನ್ನು ಇದನ್ನು ಸೇರಿಸಬೇಕು ಸೇರಿಸುವಾಗ ಇದರ ಮೊದಲು ಅಗರ್ ಹಾಗೂ ಯದಿ ಹಾಕಬೇಕು ಇದರ ಮೊದಲು ತೋ ಹಾಕಬೇಕು ಅಗರ್ ಅಥವಾ ಯದಿ ಬಾರಿಶ್ ಹೋತಿ ಹೇ ತೋ ಆಪ್ ಭೀಗತೆ ಹೇ ಅಗರ್ ಅಥವಾ ಯದಿ ಬಾರಿಶ್ ಹೋತಿ ಹೇ ತೋ ಆಪ್ ಭೀಗತೆ ಹೇ ಆಯ್ತಾ ಮುಗಿಲಿಲ್ಲ ಮುಗಿಲಿಲ್ಲ ಅಲ್ಲಿಗೆ ಇದರ ಅರ್ಥ ಏನಾಯ್ತು ಗೊತ್ತುಂಟ ಮಳೆ ಬರುತ್ತದೆ ಅಂತ ಆದರೆ ನೀವು ಒದ್ದೆಯಾಗುತ್ತೀರಿ ಅಂತ ಆಯ್ತಾ ಆದರೆ ವಾಕ್ಯ ಭೂತಕಾಲದಲ್ಲಿ ಉಂಟು ಹಾಗಾಗಿ ಈ ವರ್ತಮಾನ ಕಾಲವನ್ನು ಸೂಚಿಸುವಂಥ ಹೇ ಹಾಗೂ ಹೇ ಅನ್ನು ತೆಗಿಬೇಕು ತೆಗೆದು ಅಗರ್ ಅಥವಾ ಯದಿ ಬಾರಿಶ್ ಹೋತಿ ತೋ ಆಪ್ ಭೀಗತೆ ಅಂಥೇಳಿ ಮಾಡಬೇಕು ಅಗರ್ ಅಥವಾ ಯದಿ ಬಾರಿಶ್ ಹೋತಿ ತೋ ಆಪ್ ಭೀಗತೆ ಹೇ ಮತ್ತು ಹೇ ಅನ್ನು ತೆಗೆದಿದ್ದೇವೆ ನೆಕ್ಸ್ಟ್ ಇನ್ನೊಂದೇನೆಂದರೆ ಅಗರ್ ಹಾಗೂ ಯದಿಯನ್ನು ಕೂಡ ಬಿಡ್ಬೋದು ನೀವು ಹೇಳಿದ್ರು ಏನು ತೊಂದರೆ ಇಲ್ಲ ಬಿಡ್ಬೋದು ಇದೆರಡನ್ನು ಬಿಟ್ಟು ಬಾರಿಶ್ ಹೋತಿ ತೋ ಆಪ್ ಭೀಗತೆ ಬಾರಿಶ್ ಹೋತಿ ತೋ ಆಪ್ ಭೀಗತೆ ಅಂಥೇಳಿ ಹೇಳಿದರೆ ಮಳೆ ಬಂದಿದ್ದರೆ ನೀವು ಒದ್ದೆಯಾಗುತ್ತಿದ್ರಿ ಅಂತ ಅರ್ಥ ಸಿಗ್ತದೆ ಸರಿನಾ ನೆಕ್ಸ್ಟ್ ಅವರ ಬಳಿ ಹಣವಿದ್ದರೆ ಅವರು ಸಿಹಿ ತಿಂಡಿಗಳನ್ನು ಖರೀದಿಸುತ್ತಿದ್ದರು ಅವರ ಬಳಿ ಹಣವಿದ್ದರೆ ಅವರು ಸಿಹಿ ತಿಂಡಿಗಳನ್ನು ಖರೀದಿಸುತ್ತಿದ್ದರು ಇದನ್ನು ಎರಡು ವಾಕ್ಯಗಳನ್ನಾಗಿ ಬರ್ಕೊಳ್ಬೇಕು ಅವರ ಬಳಿ ಹಣವಿದ್ದರೆ ಇದನ್ನು ಅವರ ಬಳಿ ಹಣವಿದೆ ಅಂಥೇಳಿ ತಗೊಳ್ಬೇಕು ಅವರ ಬಳಿ ಹಣವಿದೆ ಇದನ್ನು ಹಿಂದಿಗೆ ಅನುವಾದ ಮಾಡಿದಾಗ ಉನ್ಕೆ ಪಾಸ್ ಪೈಸಾ ಹೇ ಉನ್ಕೆ ಪಾಸ್ ಪೈಸಾ ಹೇ ಅಂತ ಆಗ್ತದೆ ಉನ್ಕೆ ಪಾಸ್ ಪೈಸಾ ಹೇ ಅಂದರೆ ಅವರ ಬಳಿ ಹಣವಿದೆ ಅಂತ ಅರ್ಥ ಇದನ್ನು ರಚಿಸಲಿಕ್ಕೆ ನಿಮ್ಗೆ ಗೊತ್ತುಂಟು ಅಲ್ವಾ ನೆಕ್ಸ್ಟ್ ಅವರು ಸಿಹಿ ತಿಂಡಿಗಳನ್ನು ಖರೀದಿಸುತ್ತಿದ್ದರು ಇದನ್ನು ಅವರು ಸಿಹಿ ತಿಂಡಿಗಳನ್ನು ಖರೀದಿಸುತ್ತಾರೆ ಅಂತೇಳಿ ಚೇಂಜ್ ಮಾಡ್ಕೊಳ್ಬೇಕು ಮಾಡಿದಾಗ ವೇ ಮಿಠಾಯಿಯಾ ಖರೀದತೆ ಹೇ ವೇ ಮಿಠಾಯಿಯಾ ಖರೀದತೆ ಹೇ ಅಂತ ಆಗ್ತದೆ ವೇ ಅಂದರೆ ಅವರು ಮಿಠಾಯಿಯಾ ಅಂದರೆ ಸಿಹಿ ತಿಂಡಿಗಳನ್ನು ಖರೀದತೆ ಹೇ ಅಂದರೆ ಖರೀದಿಸುತ್ತಾರೆ ಅಂತ ಆಗ್ತದೆ ನೆಕ್ಸ್ಟ್ ಇದರ ಮೊದಲು ಅಗರ್ ಎದಿ ಹಾಕಿ ಇದರ ಮೊದಲು ತೋ ಹಾಕಿ ವಾಕ್ಯವನ್ನು ಸೇರಿಸಿದ್ರೆ ಆಯಿತು ಅಗರ್ ಅಥವಾ ಯದಿ ಉನ್ಕೆ ಪಾಸ್ ಪೈಸಾ ಹೇ ತೋ ವೇ ಮಿಠಾಯಿಯಾ ಖರೀದತೆ ಹೇ ಇದರ ಅರ್ಥ ಏನಾಯ್ತು ಗೊತ್ತುಂಟ ಅವರ ಬಳಿ ಹಣವಿದೆ ಅಂತಾದರೆ ಅವರು ಸಿಹಿ ತಿಂಡಿಗಳನ್ನು ಖರೀದಿಸುತ್ತಾರೆ ಅಂತಾಯ್ತು ಆದರೆ ನಮಗೆ ಅದು ಬೇಡ ನಮಗೆ ಭೂತಕಾಲದಲ್ಲಿರುವ ವಾಕ್ಯ ಬೇಕು ಅದು ಬೇಕಾದಾಗ ವರ್ತಮಾನ ಕಾಲದ ಹೇ ಹಾಗೂ ಹೇ ಅನ್ನು ಬಿಟ್ಟು ವಾಕ್ಯವನ್ನು ಹೇಳಬೇಕು ಅಗರ್ ಅಥವಾ ಯದಿ ಉನ್ಕೆ ಪಾಸ್ ಪೈಸಾ ಹೋತೆ ತೋ ವೇ ಮಿಠಾಯಿಯಾ ಖರೀದತೆ ಅಗರ್ ಅಥವಾ ಯದಿ ಉನ್ಕೆ ಪಾಸ್ ಪೈಸಾ ಹೋತೆ ತೋ ವೇ ಮಿಠಾಯಿಯಾ ಖರೀದತೆ ಆಯ್ತಾ
ಈಗ ಇಲ್ಲೊಂದು ಎಕ್ಸ್ಟ್ರಾ ಬಂದಿದೆ, ಹೋತೆ. ಹೋತೆ ಆಯಿತಾ, ಅದು ಬೇಕಾಗ್ತದೆ, ಇದು ನಿಮಗೆ ಪ್ರಾಕ್ಟೀಸಿಂದನೇ ಬರಬೇಕು. ಹೋತೆ ಅನ್ನುವಂಥದ್ದು, ಹೋತೆ ಅಂದರೆ ಇರುತ್ತಿದ್ದರೆ ಅನ್ನುವ ಅರ್ಥ ಸಿಗ್ತದೆ. ಆಯಿತಾ, ಉನ್ಕೆ ಪಾಸ್ ಪೈಸಾ ಹೋತೆ ಅಂದರೆ ಅವರ ಬಳಿ ಹಣವಿದ್ದರೆ ಅಂತ ಆಗ್ತದೆ. ಇದೆಲ್ಲ ಸಮಯದಲ್ಲಿ ಸೇರಿಸೋದು ಬೇಡ, ಬಟ್ ಕೆಲವು ಸಮಯದಲ್ಲಿ ಸೇರಿಸಬೇಕಾಗ್ತದೆ. ಅಂದರೆ ಏನೋ ಒಂದು ಇದ್ದರೆ ಅಂಥೇಳಿ, ಸ್ವಂತಕ್ಕೆ ಅವರ ಹತ್ರ, ಅವರು ಅದರ ಒಡೆಯರಾಗಿದ್ದರೆ ಇಂಥದ್ದನ್ನು ಹೇಳುವಾಗ ಹೋತೆಯನ್ನು ಬಳಸಬೇಕಾಗ್ತದೆ. ಇಲ್ಲಿ ಹಣವಿದ್ದರೆ, ಅವ್ರ ಹತ್ರ ಹಣ ಇದ್ದಿದ್ರೆ ಅಂತೇಳಿ ಹೇಳೋದಾದರೆ ಹೋತೆ ಅಂಥೇಳಿ ಬಳಸಬೇಕಾಗ್ತದೆ. ಅದು ಬಿಟ್ಟು ಉಳಿದಿದ್ದೆಲ್ಲ ಸೇಮ್, ಸರಿನಾ? ನಿಮಗೆ ನಮ್ಮ ಚಾನಲ್ನ ವಿಡಿಯೋಸ್ ನೋಡಬೇಕಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ನಿಮ್ಮ ಚಾನಲ್ನ ಸೆಟ್ಟಿಂಗ್ಸಿಗೆ ಹೋಗಿ, ಆ್ಯಪ್ಸ್ ಆ್ಯಂಡ್ ನೋಟಿಫಿಕೇಷನ್ಸಿಗೆ ಹೋಗಿ, ನೋಟಿಫಿಕೇಷನ್ಸಿಗೆ ಹೋಗಿ, ಯೂಟ್ಯೂಬಿಗೆ ಹೋಗಿ, ಬಲಗಡೆಯಲ್ಲಿರುವ ಎಲ್ಲ ಆಪ್ಷನ್ ಅನ್ನು ಆನ್ ಮಾಡಿ.